ನಮಸ್ಕಾರ ಗೆಳೆಯರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ಪ್ರಾಪ್ತಿ. ಒಂದು ಊರಿನಲ್ಲಿ ಬಾಲರಾಜನೆಂಬವನು ಶೆಟ್ಟರ ಅಂಗಡಿಯಲ್ಲಿ ಗುಮಾಸ್ತಾನಾಗಿದ್ದ. ಯಾರ ಹಂಗೂ ಇಲ್ಲದೆ ಸ್ವತಂತ್ರನಾಗಿದ್ದ ಅವನಿಗೆ ಇತ್ತೀಚೆಗೆ ಮದುವೆಯಾಗಿತ್ತು. ಒಂದು ದಿನ ಬೆಳಗ್ಗೆ ಅವನು ನಿದ್ರೆಯಿಂದೆದ್ದ ಕೂಡಲೇ ಮನೆ ಹಿಂದಿನ ಕೈತೋಟದಿಂದ ಹೂಗಳನ್ನು ಕೊಯ್ದುಕೊಂಡು ಒಳಗೆ ಬರುತ್ತಿರುವ ತನ್ನ ಹೆಂಡತಿ ಕಣ್ಣಿಗೆ ಬಿದ್ದಳು. ಇವತ್ತು ನಿದ್ದೆಯಿಂದೆದ್ದ ಕೂಡಲೇ ನಿನ್ನ ಮುಖ ನೋಡಿದೆ, ಈ ದಿನ ಹೇಗಿರುವುದೋ ನೋಡಬೇಕು ಎಂದ ಬಾಲರಾಜ. ಅವಳು ನಗುತ್ತಾ, ನನ್ನ ಮುಖ ಬೆಳಗ್ಗೆ ಎದ್ದ ಕೂಡಲೇ ನೋಡಿದರೆ ಒಳ್ಳೆಯದೇ ಆಗುತ್ತಂತೆ, ಅದಕ್ಕೆ ನನ್ನ ಅಪ್ಪ ನಿದ್ದೆಯಿಂದ ಎದ್ದ ಕೂಡಲೇ ನನ್ನನ್ನು ತನ್ನ ಎದುರಿಗೆ ಕರೆದು ಆಮೇಲೆ ಕಣ್ಣು ಬಿಡಿಸುತ್ತಾರೆ ಎಂದಳು. ತನ್ನ ಹೆಂಡತಿ ಹೇಳಿದ ಮಾತು ಎಷ್ಟರ ಮಟ್ಟಿಗೆ ನಿಜವಾಗುವುದೋ ಪರೀಕ್ಷಿಸಿ ನೋಡಬೇಕೆಂದು ಬಾಲರಾಜನಿಗೆ ತೋರಿತು. ಅದೇ ನಿರ್ಧಾರದಿಂದ ಎದ್ದ ಅವನು ಎಂದಿನಂತೆ ಊಟ ಗೀಟ ಮುಗಿಸಿ ಕೆಲಸಕ್ಕೆ ಹೊರಟ ಮೇಲೆ ನಿಧಾನವಾಗಿ ನೆಲವನ್ನು ನೋಡುತ್ತಾ ನಡೆದುಕೊಂಡು ಅಂಗಡಿಗೆ ಹೋದ. ದಾರಿಯಲ್ಲಿ ಬೆಲೆ ಬಾಳುವ ವಸ್ತು ಒಡವೆಗಳು ಯಾವುದೊಂದು ಅವನಿಗೆ ಸಿಗಲಿಲ್ಲ. ಆ ದಿನ ದೊಡ್ಡ ವ್ಯಾಪಾರವೇನಾದರೂ ತಗಲಿ ಅಸಂತೋಷದಲ್ಲಿ ಯಜಮಾನ ಶೆಟ್ಟರು ತನಗೆ ಒಳ್ಳೆಯ ಬಹುಮಾನವೇನಾದರೂ ಕೊಡಬಹುದೆಂದು ಬಾಲರಾಜನಿಗೆ ಆಶೆಯಾಯಿತು. ಆದರೆ ಮೊದಲು ಸಿಕ್ಕಿದ್ದು ತಡವಾಗಿ ಬಂದುದಕ್ಕೆ ತುಸು ಬೈಗಳು. ಆ ದಿನ ವ್ಯಾಪಾರವು ಎಂದಿಗಿಂತಲೂ ಮಂದವಾಗಿಯೇ ಸಾಗಿತು. ಅಲ್ಲದೆ ಯಜಮಾನರು ತಮ್ಮ ಹೆಂಡತಿಯೊಂದಿಗೆ ಏನೋ ಜಗಳವಾಡಿ ದಿನವಿಡೀ ಸಿಡುಕು ಮುಖದಲ್ಲೇ ಇದ್ದರು. ಬಾಲರಾಜನಿಗೆ ಮತ್ತೊಂದು ಆಶೆ ಎದ್ದಿತು. ಯುಗಾದಿ ಹಬ್ಬ ಸಮೀಪಿಸುತ್ತಿದೆ. ಕಳೆದ ಸಾರಿಯ ಹಬ್ಬಕ್ಕೆ ಬಾಲರಾಜ ಮಾವಯ್ಯನ ಮನೆಗೆ ಹೋಗಿದ್ದ. ಈ ಸಾರಿ ಮಾವಯ್ಯ ಕರೆಯದಿದ್ದರೂ ಯಾವನಾದರೂ ಆಳಿನ ಮೂಲಕ ತನಗೇನಾದರೂ ಬೆಲೆಬಾಳುವ ಕಾಣಿಕೆ ಕಳುಹಿಸಬಹುದೆಂದು ತೋರಿತು. ಸಾಯಂಕಾಲದ ಹೊತ್ತಿಗೆ ಮಾವಯ್ಯನ ಮನೆ ಕಡೆಯ ಬಂಧು ಒಬ್ಬ ಅಂಗಡಿಗೆ ಬಂದೇ ಬಂದ. ಆದರೆ ಕಾಣಿಕೆಗಳೇನಾದರೂ ತರುವುದಿರಲಿ, ನಿಮ್ಮ ಅತ್ತೆ ಮಾವಂದಿರು ತೀರ್ಥಯಾತ್ರಕ್ಕೆ ಹೋಗುತ್ತಾರಂತೆ, ನಿಮ್ಮ ಹತ್ತಿರ 100 ರೂಪಾಯಿ ಕೈಗಡವಾಗಿ ಕೇಳಿದರು ಎಂದ. ನನ್ನ ಹತ್ತಿರ ಏನಿದೆ ಬೂದಿ ಎಂದು ಬಾಲರಾಜ ಕೋಪದಿಂದ ಹೇಳಿ ಆ ಮನುಷ್ಯನನ್ನು ಕಳುಹಿಸಿಬಿಟ್ಟ. ಕತ್ತಲಾಗಿ ಹೋಯಿತು. ಆ ದಿನ ಯಾವ ಒಳಿತೂ ಆಗಲಿಲ್ಲ. ಆಶೆಗಳೆಲ್ಲ ನಿರಾಶೆಯೇ. ಬಾಲರಾಜ ಉಸ್ಸೆನ್ನುತ್ತಾ ಮನೆಯ ಕಡೆಗೆ ಹೊರಟನು. ದಾರಿಯಲ್ಲಿ ಮುದುಕಿಯೊಬ್ಬಳು ಅವನಿಗೆ ಎದುರು ಬಂದು ಘಕ್ಕನೆ ನಿಂತು, ಯಾರು, ನಮ್ಮ ಬಾಲರಾಜನಲ್ಲವೇನು ಎನ್ನುತ್ತಾ ಅವನ ಕೈ ಹಿಡಿದು ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿ ನೋಡಿದಳು. ಅವಳನ್ನು ನೋಡಿದ ಕೂಡಲೇ ಬಾಲರಾಜನ ಪ್ರಾಣವೇ ಹೋದಂತಾಯಿತು. ಕಾರಣವೇನೆಂದರೆ ಆ ಮುದುಕಿ ಬಾಲರಾಜನಿಗೆ ಒಂದು ಕಾಲದಲ್ಲಿ ತುಂಬ ಸನ್ನಿಹಿತಳಾಗಿದ್ದಳು. ಬಾಲರಾಜನ ತಂದೆ ತಾಯಂದಿರು ಅವನ ಚಿಕ್ಕತನದಲ್ಲೇ ಸತ್ತು ಹೋಗಿರಲು ಅವನು ಊರೂರು ಅರಿಯಬೇಕಾಯಿತು. ಆಗ ಊರಲ್ಲಿದ್ದ ಈ ಮುದುಕಿ ಅವನಿಗೆ ಆಶ್ರಯವಿತ್ತಳು. ಅದಕ್ಕೆ ಮೊದಲೇ ಸತ್ತಿದ್ದ ಅವಳ ಮಗ ಬಾಲರಾಜನಂತೆಯೇ ಇದ್ದನಂತೆ. ಅಂತೆಯೇ ಮುದುಕಿ, ನಿನ್ನ ನೋಡಿದರೆ ನನ್ನ ಮಗನನ್ನು ನೋಡಿದ ಹಾಗೆ ಆಗುತ್ತದಪ್ಪ, ನನ್ನೊಂದಿಗೆ ಇರಪ್ಪ ಎಂದು ಆದರಿಸಿದ್ದಳು. ಮುದುಕಿ ಹಾಲು ಮಾರಿ ಬೆರಣಿ ತಟ್ಟಿ ಬಂದ ಹಣದಿಂದ ಒಂದಿಷ್ಟು ಬೇಯಿಸಿ ಪ್ರೀತಿಯಿಂದ ಬಾಲರಾಜನಿಗೆ ಬಡಿಸುತ್ತಿದ್ದಳು. ಹಾಗೆ ಆ ಮುದುಕಿಯ ಹತ್ತಿರ ಅವನು 2 ವರ್ಷ ನಿಶ್ಚಿಂತನಾಗಿದ್ದ. ಆದರೆ ಬರುವರುತ್ತಾ ಮುದುಕಿಗೆ ಶಕ್ತಿ ಉಡುಗಿ ಹಾಲು ಕರೆಯುವುದು ಬೆರಣಿ ತಟ್ಟುವುದು ಅವಳ ಶಕ್ತಿಗೆ ಮೀರಿದ ಕೆಲಸಗಳಾದವು. ಇವನನ್ನು ಅಂಥ ಕೆಲಸಕ್ಕೆ ಹಚ್ಚುತ್ತಿದ್ದಳು. ನನ್ನ ಕಡೆಗಾಲಕ್ಕೆ ಸರಿಯಾಗಿ ದೇವರೇ ನಿನ್ನನ್ನು ಕಳುಹಿಸಿದರಪ್ಪ, ನಾನು ಹಾಸಿಗೆ ಹಿಡಿದರೆ ನೀನೇ ನನಗೆ ದಿಕ್ಕು ಎಂದು ಹೇಳಿದ್ದಳು ಮುದುಕಿ ಬಾಲರಾಜನೊಂದಿಗೆ. ಈ ಮಾತು ಕೇಳಿ ಬಾಲರಾಜನಿಗೆ ನಡುಕ ಹುಟ್ಟಿತು. ಯಾರಿಗೆ ಬೇಕು ಮುದುಕಿಯ ಪೀಡೆ, ನನ್ನ ಬದುಕಿಗೆ ಇದೆಲ್ಲು ಗಂಟು ಬಿತ್ತೋ ಎಂದುಕೊಂಡು ಒಂದು ದಿನ ರಾತ್ರಿ ಊರು ಬಿಟ್ಟು ಹೊರಟು ಹೋದ. ಆಮೇಲೆ ಈಗ ನೆಲೆಸುತ್ತಿದ್ದ ಊರಿಗೆ ಬಂದು ಒಂದು ಉದ್ಯೋಗ ಸಂಪಾದಿಸಿ ಮದುವೆ ಮಾಡಿಕೊಂಡು ಒಂದು ನೆಲೆಗೆ ಬಂದಿದ್ದ. ಹೀಗೆ ಅವನು ಮುದುಕಿಯನ್ನು ಬಿಟ್ಟರೂ ಅವಳು ಅವನನ್ನು ಬಿಡದೆ ಮತ್ತೊಂದು ವರ್ಷದೊಳಗೆ ಬಂದು ಕೈ ಹಿಡಿದಳಲ್ಲ. ಇನ್ನು ಅವಳು ತನ್ನ ಮನೆಯಲ್ಲೇ ಬಿದ್ದಿರುತ್ತೇನೆಂದರೆ ಏನು ಗತಿ? ಏನೋ ಬಾಲರಾಜು, ಹಾಗೆ ನೋಡ್ತೀಯಲ್ಲ, ನನ್ನ ಗುರುತು ಹತ್ತಲಿಲ್ಲವೇನೋ? ನಿನ್ನನ್ನು ಸಾಕಿದ ಅಮ್ಮ ನಾನು ಕಣೋ? ಹೇಳದೆ ಕೇಳದೆ ನನ್ನ ಬಿಟ್ಟು ಓಡಿದೆಯಲ್ಲ, ಎಷ್ಟು ಗೋಳಾಡಿದೆ ಗೊತ್ತಾ? ನಿನ್ನನ್ನೇ ಹುಡುಕಿಕೊಂಡು ಊರೂರು ತಿರುಗುತ್ತಿದ್ದೇನೆ. ನನ್ನ ಅದೃಷ್ಟದಿಂದ ಈ ದಿನ ಸಿಕ್ಕಿದೆ. ಇನ್ನು ಈ ಘಟ ಹೆಚ್ಚು ಕಾಲ ಬದುಕದಪ್ಪ ಎಂದಳು ಮುದುಕಿ ಕಣ್ಣೀರಿನೊಂದಿಗೆ ಗದ್ಗದವಾಗಿ. ಬಾಲರಾಜ ಅವಳಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳುತ್ತಾ
ಪ್ರಾಯ ಹೋಗಿ ಕಣ್ಣು ಪೂರ ಕುರುಡಾಗಿರಬೇಕು ನಿನಗೆ. ಬುದ್ಧಿ ಕೂಡ ಕೆಟ್ಟಿದೆ ಅಂತ ಕಾಣುತ್ತೆ. ನನ್ನ ಹೆಸರು ಬಾಲರಾಜನೂ ಅಲ್ಲ, ಕಾಲರಾಜನೂ ಅಲ್ಲ. ನಾನು ನಿನ್ನನ್ನು ಎಂದಿಗೂ ನೋಡಿದ್ದೂ ಇಲ್ಲ ಎಂದು ಹೇಳಿ ಮುದುಕಿಯನ್ನು ದಾಟಿ ಬೇಗ ಬೇಗನೆ ನಡೆದು ಬಿಟ್ಟ. ದೊಡ್ಡ ಗಂಡದಿಂದ ಪಾರಾದಂತೆ ಮನೆಗೆ ಬಂದ ಕೂಡಲೇ ಅವನು ಹೆಂಡತಿಯನ್ನು ಕರೆದು, ನಿನ್ನ ಮುಖ ನೋಡಿದ್ದಕ್ಕೆ ಯಾವ ಒಳ್ಳೆಯದೂ ಇಲ್ಲ, ಬದಲಿಗೆ ಗುಡ್ಡವೇ ಮೇಲೆ ಬೀಳುವ ಹಾಗೆ ಯಾವಾಗಲೂ ನನ್ನನ್ನು ನೋಡಿದ ಮುದುಕಿಯೊಂದು ನನ್ನ ಬೆನ್ನು ಬಿದ್ದು ನನ್ನ ಒಟ್ಟಿಗೆ ಸಾಯುವವರಿಗೆ ಇರಲಿಕ್ಕೆ ಪ್ರಯತ್ನ ಮಾಡಿತು. ಅದನ್ನು ತಪ್ಪಿಸಿಕೊಂಡು ಬರುವಾಗ ಇಷ್ಟು ಹೊತ್ತಾಯಿತು ಅಬ್ಬಬ್ಬಾ ಎಂದು ಹೇಳಿದ ಬಲು ಬೇಸರದಿಂದ. ಚೆನ್ನಾಗಿದೆ, ನೀವು ನನ್ನ ಮೇಲೆ ತಪ್ಪು ಹಾಕೋದು. ಪ್ರಾಪ್ತಿ ಇಲ್ಲದಿದ್ದರೆ ಬಾಯಿಯ ಹತ್ತಿರ ಬಂದದ್ದು ಕೂಡ ಬಿದ್ದು ಮಣ್ಣು ಪಾಲಾಗುವುದುಂಟು. ಯಾರಿಗೆ ಗೊತ್ತು ಆ ಮುದುಕಿಯ ಕಡೆಯಾಸೆ ಎಂಥದೋ, ಅವಳ ಹತ್ತಿರ ಏನಿದೆಯೋ ಎಂದಳು ಬಾಲರಾಜನ ಹೆಂಡತಿ. ಅವಳ ಮಾತು ಅಕ್ಷರಶಃ ನಿಜವಾಗಿತ್ತು. ಆ ಮುದುಕಿಗೆ ಅವಳ ಗುಡಿಸಲಿನ ಬದಿಯಲ್ಲಿ ಒಂದು ನಿಧಿ ದೊರಕಿತ್ತು. ಬಾಲರಾಜನ ಮೇಲಿನ ಪ್ರೇಮದಿಂದ ಅದನ್ನು ಅವನಿಗೆ ಕೊಡಬೇಕೆಂತಲೇ ಅವಳು ಅವನನ್ನು ಊರೂರು ಹುಡುಕುತ್ತಿದ್ದಳು. ಅದು ಪ್ರಾಪ್ತಿಯಿಲ್ಲದ್ದರಿಂದಲೇ ಬಾಲರಾಜನು ಕಷ್ಟಪಟ್ಟು ಅವಳಿಂದ ತಪ್ಪಿಸಿಕೊಂಡಿದ್ದ. ಈ ಸಂಗತಿ ಮುಂದೆ ಒಂದು ದಿನ ಅವನಿಗೆ ಗೊತ್ತಾಗುವಾಗ ಕೈಮೀರಿ ಹೋಗಿತ್ತು. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.